ನಾನೊಬ್ಬ ಸಚಿವನಾಗಿ, ಯಾಕೆಂದರೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಶಿಕ್ಷಣ ಸಚಿವ, ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಇಲಾಖೆ ನಂದು, ಸುಮಾರು 76,000 ಶಾಲೆ ಬರುತ್ತೆ. ನಾನು ಫಸ್ಟ್ ಟೈಮ್ ಮಿನಿಸ್ಟ್ರು, ಈಗ 9 ತಿಂಗಳು ಮಾತ್ರ ಆಗಿದೆ ನಾನು ಮಿನಿಸ್ಟರ್ ಆಗಿ, 9 ತಿಂಗಳು ಆಗ್ತಾ ಬಂತು. 76,000 ಶಾಲೆಗಳಿದ್ದಾವೆ, 1,20,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಓದ್ತಾ ಇದ್ದಾರೆ. ಬರೀ 4,00,000 ಸರ್ಕಾರಿ ನೌಕರಿ ಇದ್ದಾರೆ. ಸರ್ಕಾರನ 3 ಭಾಗ ಮಾಡಿದರೆ 1 ಭಾಗ ನಂದು. 37,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಹೋದ ವರ್ಷ. ಈ ಸತಿ ಮಾನ್ಯ ಸಿದ್ದರಾಮಯ್ಯ ಅವರು 44,417 ಕೋಟಿ ನನ್ನ ಇಲಾಖೆಗೆ ಹೈಯೆಸ್ಟ್ ದುಡ್ಡು ಕೊಟ್ಟು ವಿಶ್ವಾಸವನ್ನು ಇಟ್ಟು ಕೆಲಸ ಮಾಡ್ತಾರೆ. ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ನನ್ನ ಗೆಲುವು ಸಂದರ್ಭದಲ್ಲೂ ಕೂಡ ಗೀತಕ್ಕ ಬಂದು, ನೀನಾಗಲೇ ಮಿನಿಸ್ಟರ್ ಆಗಿದೆಯಾ, ಇಂಥದ್ದನ್ನ ಅನುಷ್ಠಾನ ಮಾಡು ಅಂಥೇಳಿ ನಾನು ಗೆದ್ದಿರೋ ದಿವಸನೇ ನಾನು ಮಿನಿಸ್ಟರ್ ಆದಮೇಲೆ ಅವತ್ತೇ ವೇದಿಕೆ ಮೇಲೆ ಹೇಳಿದ್ದೆ, ಅವಳು ಹೇಳಿದ್ದನ್ನು ಈಗಾಗಲೇ ಅನುಷ್ಠಾನ ಮಾಡಿಬಿಟ್ಟಿದ್ದೀನಿ. ಇಬ್ಬರ ಅಕ್ಕನೂ ಒಂದೊಂದು ಕೇಳ್ಕೊಂಡಿದ್ದರು. ಅವರಿಬ್ಬರದ್ದು ಕೂಡ ಅವ್ರು ಏನಂದರೆ, ಅರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೆಲ್ಲೋದು ಸೋಲೋದು ಅಧಿಕಾರ ಬರುತ್ತೆ ಹೋಗುತ್ತೆ ಎಲ್ಲ, ಅಧಿಕಾರ ಸಿಕ್ಕಾಗ ಸೇವೆ ಮಾಡಬೇಕು ಅನ್ನೋದು ಮನೋಭಾವನೆ ಇರಬೇಕಾಗತ್ತೆ. ಅಧಿಕಾರ ತಗೊಂಡು ದುರಹಂಕಾರದಿಂದ ಇರ್ತಕ್ಕಂಥದ್ದಲ್ಲ, ಇಲ್ಲ ಬೇರೆ ಬೇರೆ ಹಾದಿಗೆ ಹೋಗ್ತಕ್ಕಂಥದ್ದಲ್ಲ. ಅದನ್ನು ನಾನು ವಿಶ್ವಾಸ ಕೊಡ್ತೀನಿ, ಯಾಕೆಂದರೆ ನನಗೆ ತುಂಬ ಗೊತ್ತು. ಯಾಕೆಂದರೆ ಗೀತಕ್ಕವರು ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ, ಅವರ ಹಿಂದೆ ಇರತಕ್ಕಂಥ ಪ್ರೀತಿ ವಿಶ್ವಾಸ ಗೌರವವನ್ನು ಯಾವುದೇ ಥರದ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಒಳ್ಳೆಯ ರಾಜಕಾರಣವನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಮಾಡ್ತಾರೆ. ಬಂಗಾರಪ್ಪಾಜಿಯವ್ರ ಹೆಸರನ್ನು ಉಳಿಸ್ತಾರೆ, ಶಿವರಾಜ್ ಕುಮಾರ್ ಅವ್ರ ಹೆಸರನ್ನು ಉಳಿಸ್ತಾರೆ, ನಿಮ್ಮ ವಿಶ್ವಾಸವನ್ನು ಕೂಡ ಉಳಿಸ್ತಾರೆ. ಆಮೇಲೆ 100ಕ್ಕೆ 100 ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತದಲ್ಲಿ, ಆಮೇಲೆ ಗೀತಕ್ಕವ್ರನ್ನ ನಿಲ್ಲಿಸ್ತಾ ಇರೋದು ನಾವು ಗೆಲ್ಲಕ್ಕೆ ಮಾತ್ರನೇ ಹೊರತು ಬೇರೆದಲ್ಲ. ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅವ್ರು ಗೆಲ್ತಾರೆ, ಅವರೇ ಸ್ವಂತ ಶಕ್ತಿ ಮೇಲೆ ಅವರು ಕೆಲಸವನ್ನು ಕೂಡ ಮಾಡ್ತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯಾಗಿ ಇರ್ತಾರೆ. ವಿಶೇಷವಾಗಿ ನಿಮ್ಮ ಏನು ಫಿಲಮ್ ಇಂಡಸ್ಟ್ರಿಗೂ ಕೂಡ ಅವರು ಧ್ವನಿಯಾಗಿರ್ತಾರೆ. ನಾನು ಕೂಡ ಹೆಸರು ಮತ್ತು ನಾನು ಕೂಡ ನಮ್ಮ ಮೇಯ್ನ್ ಬ್ರೆಡ್ ಆ್ಯಂಡ್ ಬಟರ್ ಏನು ಅಂತ ಹೇಳಿದರೆ, ನನಗೂ ಕೂಡ ಫಿಲಮ್ ಇಂಡಸ್ಟ್ರಿ, ಆಕಾಶ ಆಡಿಯೋ ಸ್ಟುಡಿಯೋ ಇವತ್ತು ಕೂಡ ಅದು ಶಾಶ್ವತವಾಗಿರ್ತದೆ, ನನಗೆ ಗೊತ್ತಿದೆ. ಮತ್ತು ಅದನ್ನ ಬೆಳೆಸ್ಬೇಕು. ಮತ್ತು ಮಧ್ಯ ಸ್ವಲ್ಪ ನಾನು ರಾಜಕಾರಣಕ್ಕೆ ಬಂದು ಬೇರೆ ಬೇರೆ ಇದೆ, ಆದರೆ ಒಂದು ಆ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ವಿಶೇಷವಾಗಿ ನನಗೆ, ನನ್ನ ಅಕ್ಕನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಹಕಾರ ಕೊಡ್ತಾ ಇದ್ದೀರಾ, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಎಲ್ಲ ನಮ್ಮ ನಿರ್ಮಾಪಕ ಸಂಘದ ಎಲ್ಲರಿಗೂ ಕೂಡ ಅವರು, ಯಾಕೆಂದರೆ ನಿರ್ಮಾಪಕರು ಅಂತ ಹೇಳಿದರೆ, ನಿರ್ಮಾಪಕರು ಅಂತ ಹೇಳಿದರೆ ಅವರೊಂಥರ ದೇವ್ರ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಏನು ಸಹಕಾರಕ್ಕೆ ಕೈ ಮುಗಿದು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.